ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನೈಟ್ ಮೇರ್ಸ್ ಅಂಡ್ ಡ್ರೀಮ್ಸ್ಕೇಪ್ ಸೀರೀಸ್ ನ ಬ್ಯಾಟಲ್ ಗ್ರೌಂಡ್ ಅನ್ನುವಂತಹ ಎಪಿಸೋಡ್ ಅನ್ನ ನೋಡ್ತಾ ಹೋಗೋಣ ಒಂದು ದೊಡ್ಡ ಟಾಯ್ಸ್ ಕಂಪನಿಯ ಓನರ್ ಅನ್ನ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಕೊಂದು ಹಾಕ್ತಾನೆ ಆಗ ಅವನ ಅಂಗಡಿಯಲ್ಲಿ ಇದ್ದಂತಹ ಟಾಯ್ ಸೋಲ್ಜರ್ಸ್ ಜಿಯೋ ಪಡೆದುಕೊಂಡು ಬಂದು ತಮ್ಮ ಓನರ್ ಅನ್ನ ಕೊಂದು ಹಾಕಿದವನ ವಿರುದ್ಧ ಹೇಗೆ ಸೇಡ್ ಅನ್ನ ತೀರಿಸಿಕೊಂಡು ಅನ್ನೋದೇ ಈ ಕಾನ್ಸೆಪ್ಟ್ ಈ ಸಿನಿಮಾದ ಓಪನಿಂಗ್ ಸೀನ್ ನಲ್ಲಿ ಟ್ರೆನ್ಶಾ ಅನ್ನುವಂತಹ ವ್ಯಕ್ತಿಯನ್ನ ನೋಡ್ತೇವೆ ಆತನೊಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಈತ ಸುಪಾರಿ ತೆಗೆದುಕೊಂಡು ಮನುಷ್ಯರನ್ನ ಕೊಲ್ತಾ ಇರ್ತಾನೆ ಅಟ್ ಪ್ರೆಸೆಂಟ್ ಆತ ಒಂದು ದೊಡ್ಡ ಟಾಯ್ಸ್ ಕಂಪನಿ ಓನರ್ ಅನ್ನ ಕೊಲ್ಲೋದಕ್ಕೆ ಸುಪಾರಿಯನ್ನು ತೆಗೆದುಕೊಂಡು ಅವನ ಮನೆಯ ಹೊರಗೆ ಕಾರಲ್ಲಿ ಕುಳಿತು ಬೈನಾಕ್ಯುಲರ್ ನಲ್ಲಿ ನೋಡ್ತಾ ಇರ್ತಾನೆ ಈ ಕಡೆ ನಾವು ಟಾಯ್ಸ್ ಕಂಪನಿ ಓನರ್ ಅನ್ನ ನೋಡ್ತೇವೆ ಆತನ ಹೆಸರು ಮೋರಿಸ್ ಮೋರಿಸ್ ಸ್ಟೋರ್ ರೂಮ್ ನಲ್ಲಿ ಒಂದು ಗೋಸ್ಕರ ಹುಡುಕ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಒಂದು ಸಣ್ಣ ಬಾಕ್ಸ್ ನಲ್ಲಿ ಆತ ಹುಡುಕ್ತಾ ಇದ್ದಂತಹ ಗ್ರೀನ್ ಫೆರಿ ಎನ್ನುವಂತಹ ಬೊಂಬೆ ಸಿಗುತ್ತೆ ನಂತರ ಆತ ಅದನ್ನು ತೆಗೆದುಕೊಂಡು ತನ್ನ ರೂಮ್ ಗೆ ಹೋಗ್ತಾನೆ ಈ ಕಡೆ ಬೈನಾಕ್ಯುಲರ್ ನಲ್ಲಿ ನೋಡ್ತಿದ್ದ ಕಿಟಕಿಯ ಒಳಗಿನಿಂದ ಮೋರಿಸ್ ಕಾಣಿಸಿದ್ದರಿಂದಾಗಿ ಟ್ರೆಂಚಾ ತನ್ನ ಗನ್ ಗೆ ಸೈಲೆನ್ಸರ್ ಫಿಕ್ಸ್ ಮಾಡಿಕೊಂಡು ಮೋರಿಸ್ ಕೊಲ್ಲೋದಕ್ಕಂತ ಹೊರಡ್ತಾನೆ ಇನ್ನು ಒಳಗಡೆ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ಅನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಟ್ರೆಂಚಾ ಫೋನ್ ನಲ್ಲಿ ಟೈಮರ್ ಒಂದನ್ನ ಸೆಟ್ ಮಾಡಿ ಡೋರ್ ನ ಎಂಟ್ರೆನ್ಸ್ ನಲ್ಲಿ ಇಡ್ತಾನೆ ಅದನ್ನ ನೋಡಿದಂತಹ ಸೆಕ್ಯೂರಿಟಿ ಗಾರ್ಡ್ ನಿಜವಾಗ್ಲೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದ್ಕೊಂಡು ತಕ್ಷಣ ಡೋರ್ ಅನ್ನು ಓಪನ್ ಮಾಡಿ ಅದನ್ನ ಹೊರಕ್ಕೆ ಬಿಸಾಕೋದಕ್ಕಂತ ಹೋಗ್ತಾನೆ ಆದ್ರೆ ಪಕ್ಕದಲ್ಲೇ ಒಂಚ ಆ ಸೆಕ್ಯೂರಿಟಿ ಗಾರ್ಡ್ ಕೊಂದು ಹಾಕ್ತಾನೆ ಅಂಡ್ ಕೀಸ್ ಮತ್ತು ಆಕ್ಸೆಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಒಳಕ್ಕೆ ಎಂಟರ್ ಆಗ್ತಾನೆ ತಕ್ಷಣ ಆತ ಸಿಸಿಟಿವಿ ಕ್ಯಾಮೆರಾಗಳನ್ನು ಆಫ್ ಮಾಡಿ ಮುಖಕ್ಕೆ ಹಾಕೊಂಡಿದ್ದಂತಹ ಮಾಸ್ಕ್ ಅನ್ನ ತೆಗೆದು ಬಿಸಾಕ್ತಾನೆ ಆನಂತರ ಆ ನಂತರ ಆತ ಮೇಲಿದ್ದ ರೂಮ್ ಗೆ ಹೋಗಿ ಆ ಟಾಯ್ಸ್ ಕಂಪನಿ ಓನರ್ ಆದಂತಹ ಮೋರಿಸ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ ನಂತರ ಹೋದಂತಹ ಮೋರಿಸ್ ಹತ್ರಕ್ಕೆ ಹೋಗಿ ಆತ ಸತ್ತಿದ್ದಾನಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತಾನೆ ಪ್ರಾಣ ಹೋಗಿರೋದು ಕನ್ಫರ್ಮ್ ಆದ ಮೇಲೆ ಅಲ್ಲಿದ್ದಂತಹ ಗ್ರೀನ್ ಫೇರಿ ಬೊಂಬೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ರೆನ್ಶಾ ಫ್ಲೈಟ್ ನಲ್ಲಿ ಹೋಗ್ತಾ ಇರ್ತಾನೆ ತನಗೆ ಸುಪಾರಿ ಕೊಟ್ಟಂತಹ ವ್ಯಕ್ತಿಗೆ ಕೆಲಸ ಫಿನಿಶ್ ಆಯ್ತು ರಿಮೈನಿಂಗ್ ಪೇಮೆಂಟ್ ಅನ್ನು ಕಳಿಸೋ ಮೆಸೇಜ್ ಮಾಡ್ತಾನೆ ಆ ಟೈಮ್ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತಹ ಒಬ್ಬ ಲೇಡಿ ರೆನ್ಶಾ ಹತ್ರ ಚೂಯಿಂಗ್ ಗಮ್ ಅನ್ನ ಕೇಳ್ತಾಳೆ ಆತ ಚೂಯಿಂಗ್ ಗಮ್ನ ಆಕೆಗೆ ಕೊಡೋದಕ್ಕೆ ಬ್ಯಾಗ್ ಅನ್ನು ಓಪನ್ ಮಾಡಿದಾಗ ಅದರೊಳಗೆ ಗ್ರೀನ್ ಫಿರಿ ಬೊಂಬೆ ಇರೋದನ್ನ ಕಂಡು ಆಕೆ ಒಂದು ಸ್ವಲ್ಪ ವಿಚಿತ್ರವಾಗಿ ನೋಡ್ತಾಳೆ ಆದರೆ ರೆಂಚಾ ಏನು ಕೂಡ ಮಾತಾಡದೆ ಆಕೆಗೆ ಚೂಯಿಂಗ್ ಗಮನ್ನ ಕೊಡ್ತಾನೆ ನಂತರ ರೆಂಚಾ ಏರ್ಪೋರ್ಟ್ ಅನ್ನ ತಲುಪಿದ ನಂತರ ಅಲ್ಲಿದ್ದಂತ ಟಿವಿ ಸ್ಕ್ರೀನ್ಗಳಲ್ಲಿ ಟಾಯ್ಸ್ ಕಂಪನಿ ಓನರ್ ಮೋರಿಸ್ ಸತ್ತು ಹೋಗಿದ್ದಾನೆ ಎನ್ನುವಂತಹ ನ್ಯೂಸ್ ಪ್ಲೇ ಆಗ್ತಾ ಇರುತ್ತೆ ನೆಕ್ಸ್ಟ್ ಆತ ಎಕ್ಸಲೇಟರ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಲೇಡಿಯ ಬ್ಯಾಗ್ ನಲ್ಲಿ ಒಂದು ಬೊಂಬೆಯನ್ನ ನೋಡ್ತಾನೆ ಸೇಮ್ ಅದೇ ತರ ಇರುವಂತ ಬೊಂಬೆಯನ್ನು ಇದಕ್ಕೂ ಮೊದಲು ಮೋರಿಸ್ ಅನ್ನು ಕುಂದು ಹಾಕಿದಾಗ ಅವನ ಸ್ಟೋರ್ ರೂಮ್ನಲ್ಲಿ ಅಂತಹದೇ ಬೊಂಬೆಯನ್ನು ನೋಡಿದ್ದೀನಿ ಅನ್ಸತೊಡಗುತ್ತೆ ಆದರೆ ರಿಂಚ್ ಅದರ ಬಗ್ಗೆ ಅಷ್ಟಾಗಿ ತಲೆ ನಂತರ ಆತ ಕ್ಯಾಬ್ನಲ್ಲಿ ಟ್ರಾವೆಲ್ ಮಾಡಿ ತನ್ನ ಅಪಾರ್ಟ್ಮೆಂಟ್ ಅನ್ನ ಸೇರ್ಕೊಂಡ ನಂತರ ಆತ ರಿಸೆಪ್ಷನ್ನಲ್ಲಿ ಕೀ ತೆಗೆದುಕೊಳ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂತಹ ಒಂದು ಗ್ರೀನ್ ಕಲರ್ ಬೊಂಬೆಯನ್ನು ನೋಡ್ತಾನೆ ಆದರೆ ಆ ಬೊಂಬೆಯನ್ನು ಕೂಡ ಇದಕ್ಕೂ ಮೊದಲು ಮೋರಿಸ್ ರೂಮ್ ಅಲ್ಲಿ ನೋಡಿದ್ದೀನಿ ಅನ್ನೋ ನೆನಪಾಗಿ ಒಂದು ಸ್ವಲ್ಪ ಆಡಾಗಿ ಫೀಲ್ ಆಗ್ತಾನೆ ನಂತರ ಆತ ತನ್ನ ಫ್ಲಾಟ್ ಗೆ ಹೋಗಿ ಅಪ್ ಆದ ನಂತರ ತಾನು ಮೋರಿ ಶಾಪ್ ನಿಂದ ಎತ್ಕೊಂಡು ಬಂದಿದ್ದಂತಹ ಗ್ರೀನ್ ಫೆರಿ ಬೆಂಬೈನ ತೆಗೆದುಕೊಂಡು ಹೋಗಿ ತನ್ನ ಕಲೆಕ್ಷನ್ ಡಿಸ್ಪ್ಲೇನಲ್ಲಿ ಇಡ್ತಾನೆ ಆ ಡಿಸ್ಪ್ಲೇ ಅಲ್ಲಿ ಹಲವಾರು ವಸ್ತುಗಳು ಕೂಡ ಕಾಣಿಸ್ತವೆ ಅಂದ್ರೆ ರೆನ್ಷಗೆ ತಾನು ಕೊಂದು ಹಾಕಿದವರ ಹತ್ತಿರದಿಂದ ವಸ್ತುಗಳನ್ನ ಕಲೆಕ್ಟ್ ಮಾಡುವಂತಹ ಹವ್ಯಾಸವಿರುತ್ತೆ ಇನ್ನು ರಾಂಶ ಆರಾಮಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಯಾರೋ ಡೋರ್ ಅನ್ನು ಬಡಿದಂತ ಸದ್ದಾಗಿ ಎಚ್ಚರಗೊಳ್ತಾನೆ ನಂತರ ಅವನು ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಕಾಣಿಸೋದಿಲ್ಲವಾದರೂ ಆದ್ರೆ ಅವನ ಇದರಲ್ಲಿ ಒಂದು ಪ್ಯಾಕ್ ಮಾಡಿರುವಂತಹ ಬಾಕ್ಸ್ ಇರುತ್ತೆ ಆತ ಅದನ್ನು ಒಳಕ್ಕೆ ತಗೊಂಡು ಬಂದು ನೋಡ್ತಾನೆ ಅದರ ಮೇಲೆ ಕೇವಲ ರೆನ್ಶಾ ಅಡ್ರೆಸ್ ಮಾತ್ರನೇ ಇರುತ್ತೆ ರೆನ್ಶಾ ನಿಧಾನವಾಗಿ ಆ ಬಾಕ್ಸ್ ಕವರ್ ಅನ್ನ ಓಪನ್ ಮಾಡಿ ನೋಡ್ತಾನೆ ಆ ಬಾಕ್ಸ್ ಮೋರಿಸ್ ಟಾಯ್ ಕಂಪನಿಯಿಂದ ಇವನಿಗೆ ಬಂದಿರುತ್ತೆ ಅಂಡ್ ಆ ಬಾಕ್ಸ್ ಮೇಲೆ ಹಾಕಿರುವಂತಹ ಸ್ಟಿಕ್ಕರ್ ನಲ್ಲಿ ಪ್ಲಸ್ ಬೋನಸ್ ಸರ್ಪ್ರೈಸ್ ಅಂತಲೂ ಬರೆದಿರುತ್ತೆ ಇದ್ಯಾವ್ದಾದ್ರು ಟ್ರ್ಯಾಪ್ ಇರಬಹುದು ಅನ್ಕೊಂಡು ರಿನ್ಷಾ ಅದನ್ನ ಫಸ್ಟ್ ಸ್ಮೆಲ್ ಮಾಡಿ ನೋಡ್ತಾನೆ ನಂತರ ಆತ ನಿಧಾನವಾಗಿ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಟಾಯ್ ಸೋಲ್ಜರ್ಸ್ ಹೆಲಿಕಾಪ್ಟರ್ಸ್ ಜೀಪ್ಸ್ ಮತ್ತು ಸೋಲ್ಜರ್ಸ್ ಕೈಗಳಲ್ಲಿ ಹಲವಾರು ಸಣ್ಣ ಸೈಜಿನ ಗನ್ ಗಳು ಅವನಿಗೆ ಅನುಮಾನ ಬಂದು ಒಂದು ಟಾಯ್ ಸೋಲ್ಜರ್ ಅನ್ನ ಎತ್ಕೊಂಡು ಚೆಕ್ ಮಾಡ್ತಾನೆ ಅದು ಮಾಮೂಲಿ ಬೊಂಬೆಯಾಗಿ ಕಾಣಿಸಿದ್ದರಿಂದ ಅದನ್ನ ಸೈಡ್ಗೆ ಬಿಸಾಕ್ತಾನೆ ನಂತರ ಆತ ಫ್ರಿಡ್ಜ್ ಹತ್ರಕ್ಕೆ ಹೋಗಿ ಕೋಕೋನ ಕುಡಿತಾ ಇರಬೇಕಾದ್ರೆ ಆತ ಟೇಬಲ್ ಮೇಲೆ ಇಟ್ಟಿದ್ದಂತ ಕೆಳಕ್ಕೆ ಬಿದ್ದು ಹೋಗುತ್ತೆ ರೆನ್ಶಾಗೆ ಅನುಮಾನ ಬಂದು ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಕೂಡ ಇರೋದಿಲ್ಲ ಮತ್ತೆ ಬಂದು ಆತ ಬಾಕ್ಸ್ ಅನ್ನು ಚೆಕ್ ಮಾಡಿದ್ರೆ ಆ ಬಾಕ್ಸ್ ಖಾಲಿಯಾಗಿರುತ್ತೆ ಮತ್ತು ಅದರೊಳಗೆ ಒಂದೇ ಒಂದು ಟಾಯ್ ಕೂಡ ಇರೋದಿಲ್ಲ ಆ ಟೈಮಲ್ಲಿ ರೆನ್ಷಾ ಹಿಂದೆ ಇದ್ದಂತಹ ಕರ್ಟನ್ ತನಗೆ ತಾನೇ ಕದಲ್ತಾ ಇರುತ್ತೆ ತಕ್ಷಣ ಅದನ್ನು ಒದರಿ ನೋಡಿದ್ರೆ ಅಲ್ಲಿ ಏನು ಕೂಡ ಇರೋದಿಲ್ಲ ಆ ಟೈಮಲ್ಲಿ ಅಲ್ಲೇ ಇದ್ದಂತಹ ಟೇಬಲ್ ಲ್ಯಾಂಪ್ ಕೂಡ ಆಫ್ ಆಗಿ ಹೋಗುತ್ತೆ ಅಲ್ಲೋಗಿ ನೋಡಿದ್ರೆ ಅದರ ವೈರ್ ಕಟ್ ಆಗಿ ಹೋಗಿರುತ್ತೆ ಇದೇನಿದು ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ ಅನ್ಕೊಂಡು ಆತ ಟೇಬಲ್ ಹತ್ರಕ್ಕೆ ಹೋದಾಗ ಅವನ ಶೂಗೆ ಒಂದು ಮಳೆ ಚುಚ್ಕೊಳ್ಳುತ್ತೆ ನೋವಿನಿಂದಾಗಿ ಆತ ಹಿಂದಕ್ಕೆ ಬಂದು ತನ್ನ ಶೂಗೆ ಚುಚ್ಕೊಂಡಿರುವಂತಹ ಮಳೆಯನ್ನ ಕಿತ್ತು ನೋಡ್ತಾನೆ ಆದ್ರೆ ಅದು ಮಳೆಯಾಗಿರಲ್ಲ ಅದೊಂದು ಸಣ್ಣ ಸೈಜಿನ ರೈಫಲ್ ಆತ ಅದನ್ನ ಸ್ವಲ್ಪ ಸಮಯದ ಹಿಂದೆ ಆ ಟಾಯ್ ಸೋಲ್ಜರ್ ಕೈಯಲ್ಲಿ ಇರೋದನ್ನ ನೋಡಿರ್ತಾನೆ ಹೀಗಾಗಿ ಆತನಿಗೆ ಡೌಟ್ ಬಂದಂತಾಗಿ ಟೇಬಲ್ ನ ಕೆಳಕ್ಕೆ ಬಗ್ಗೆ ನೋಡ್ತಾನೆ ತಕ್ಷಣ ಟಾಯ್ ಸೋಲ್ಜರ್ಸ್ ಫೈರಿಂಗ್ ಅನ್ನು ಸ್ಟಾರ್ಟ್ ಮಾಡ್ತವೆ ಆಗ ರಿನ್ಶಾಗೆ ಸಣ್ಣ ಸಣ್ಣ ಬುಲೆಟ್ಗಳಿಂದ ಗಾಯವಾಗಿದ್ದರಿಂದ ಅಸಲು ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗದೆ ಶಾಕ್ನಲ್ಲಿರ್ತಾನೆ ಅಷ್ಟರಲ್ಲಿ ಒಂದು ಸೈಜ್ ಮಿಸೈಲ್ ನುಗ್ಗಿ ಬಂದು ಅವನ ಮೊಣಕಾಲಿಗೆ ಗುದ್ದಿದ್ದರಿಂದ ತನ್ನ ಪ್ಯಾಂಟ್ಗೆ ಬೆಂಕಿ ಹೊತ್ತುಕೊಂಡು ಮೊಣಕಾಲಿಗೆ ಗಾಯವಾಗುತ್ತೆ ಆಗ ರೆಂಚಾಗೆ ಸೋಲ್ಜರ್ ಚಿಕ್ಕದಾಗಿದ್ರು ಕೂಡ ತುಂಬಾ ಡೇಂಜರಸ್ ಆಗಿದ್ದಾರೆ ಅನ್ನೋದು ಅವನಿಗೆ ಅರ್ಥವಾಗುತ್ತೆ ಇದರಿಂದಾಗಿ ಆತ ತಕ್ಷಣ ತನ್ನ ಬಾತ್ರೂಮ್ನೊಳಕ್ಕೆ ಹೋಗಿ ಅಡಗಿಕೊಳ್ತಾನೆ ಅಂಡ್ ಅಲ್ಲಿರುವಂತ ಮಿರರ್ ನಲ್ಲಿ ತನ್ನ ಮುಖಕ್ಕೆ ಆಗಿರುವಂತಹ ಗಾಯಗಳನ್ನ ನೋಡಿಕೊಳ್ತಾನೆ ಅವನಿಗಾಗಿರುವಂತಹ ಗಾಯಗಳು ತುಂಬಾ ಡೇಂಜರಸ್ ಅಲ್ಲದೆ ಹೋದ್ರೂ ಕೂಡ ತುಂಬಾ ಪೈನ್ ಅನ್ನ ಉಂಟು ಮಾಡ್ತಾ ಇರ್ತವೆ ಹೊರಗಡೆಯಿಂದ ಗನ್ ಫೈರಿಂಗ್ ಸೌಂಡ್ಸ್ ನಾನ್ ಸ್ಟಾಪ್ ಆಗಿ ಕೇಳಿಸ್ತಾ ಇರೋದ್ರಿಂದ ಆತ ನಿಧಾನವಾಗಿ ಡೋರ್ ಅನ್ನು ಓಪನ್ ಮಾಡಿ ಒಂದು ಸಣ್ಣ ಮೀರರ್ನಲ್ಲಿ ಹಾಲ್ ನೋಡಕ್ಕೆ ನೋಡ್ತಾನೆ ಅದನ್ನು ನೋಡಿದಂತ ಟಾಯ್ ಸೋಲ್ಜರ್ಸ್ ಆ ರೂಮ್ ಎಲ್ಲವನ್ನೂ ಕೂಡ ಕಾಣಿಸದಂತೆ ಮಾಡೋದಕ್ಕೆ ಆ ರೂಮ್ ನಲ್ಲಿರುವಂತಹ ಎಲ್ಲ ಲೈಟ್ಗಳನ್ನು ಶೂಟ್ ಮಾಡಿ ಕತ್ತಲೆಯನ್ನು ಕ್ರಿಯೇಟ್ ಮಾಡ್ತವೆ ನಂತರ ಮಿರರ್ಗೂ ಕೂಡ ನಿಂದ ಶೂಟ್ ಮಾಡಿ ಒಡೆದು ಹಾಕ್ತವೆ ರೆಂಚಾ ಬೇರೆ ರೂಮ್ ನಿಂದ ತನ್ನ ರೂಮ್ಗೆ ಹೋಗಿ ಅಲ್ಲಿದ್ದಂತ ತನ್ನ ಹ್ಯಾಂಡ್ ಗನ್ ಅನ್ನು ತೆಗೆದುಕೊಳ್ತಾನೆ ಆ ಗನ್ನಿಂದ ಸೋಲ್ಜರ್ಸ್ ಕಡೆ ಶೂಟ್ ಮಾಡ್ತಾ ಕಿಚನ್ ಅನ್ನ ಸೇರಿಕೊಳ್ತಾನೆ ನಂತರ ಅಲ್ಲಿದ್ದಂತ ಮಿಷಿನ್ ಗನ್ ಅನ್ನು ತೆಗೆದುಕೊಂಡು ಆ ಸೋಪವನ್ನ ಧೂಳೆ ಬಿಸಿ ಬಿಸಾಕ್ತಾನೆ ಸ್ವಲ್ಪ ಸಮಯಕ್ಕೆ ಎಲ್ಲವೂ ಕೂಡ ಸೈಲೆಂಟ್ ಆದ ನಂತರ ಆ ಸೋಫಾವನ್ನ ಎತ್ತಿ ಪಕ್ಕಕ್ಕೆ ಬಿಸಾಕಿ ನೋಡ್ತಾನೆ ಅದನ್ನು ನೋಡಿದಂತ ರಿನ್ಷಾ ಒಂದ್ ಸ್ವಲ್ಪ ವಿಚಿತ್ರ ಅನ್ಸ ತೊಡಗುತ್ತೆ ಯಾಕಂದ್ರೆ ಟಾಯ್ ಸೋಲ್ಜರ್ಸ್ ಡೆಡ್ ಬಾಡಿಗಳು ಚೆಲ್ಲಾ ಬಿದ್ದಿರ್ತವೆ ಅಂಡ್ ಬದುಕಿರುವಂತ ಕೆಲವಾರು ಸೋಲ್ಜರ್ಸ್ ಅಲ್ಲಿರುವಂತ ಜೀಪನ್ನ ರೆಡಿ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ರೆನ್ಷಾ ಒಂದ್ ಸ್ವಲ್ಪ ಹೊತ್ತು ಅವರ ಕಾರ್ಯಾಚರಣೆಗಳೆಲ್ಲವನ್ನೂ ಕೂಡ ನೋಡಿ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದವರನ್ನ ಸಿಕ್ಕದವರನ್ನ ಸಿಗದಂತೆ ತುಳಿದು ಕೊಂದಾಗ್ತಾ ಇರ್ತಾನೆ ಈ ಟೈಮ್ ಅಲ್ಲಿ ಕೆಲವು ಸೋಲ್ಜರ್ಗಳು ರಿನ್ಷಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ರೆನ್ಷಾ ಅವರನ್ನ ಗನ್ನಿಂದ ಶೂಟ್ ಮಾಡ್ತಾನೆ ಆ ಏಟಿಗೆ ಆ ಸೋಲ್ಜರ್ಸ್ ಯಾವುದೋ ಬಾಂಬ್ ಇದ್ದಂತೆ ಚೆಕ್ಕಾ ಚೆದುರು ಚಲ್ಲಾಪಿಲ್ಲಿಯಾಗಿ ಹೋಗ್ತಾರೆ ಆದರೆ ಈ ಯುದ್ಧ ಅಷ್ಟಕ್ಕೆ ಮುಗಿದು ಇರೋದಿಲ್ಲ ಟೇಬಲ್ ಕೆಳಗಿನಿಂದ ಒಂದು ಮೂರು ಹೆಲಿಕಾಪ್ಟರ್ಗಳು ರೆನ್ಷಾ ಕಡನೆ ನುಗ್ಗಿ ಬರ್ತಾ ನಾನ್ ಸ್ಟಾಪ್ ಆಗಿ ಮಿಸೈಲ್ಸ್ ಮತ್ತು ಕೆನಿನ್ ಬಾಲ್ಗಳಿಂದ ಅಟ್ಯಾಕ್ ಮಾಡ್ತಾ ಇರ್ತವೆ ರೆನ್ಷಾ ತಕ್ಷಣ ಕೆಳಕ್ಕೆ ಬಗ್ಗಿ ಅವುಗಳಿಂದ ತಪ್ಪಿಸ್ಕೊಳ್ತಾನೆ ಆದರೂ ಹೆಲಿಕಾಪ್ಟರ್ ಬ್ಲೇಡ್ಗಳಿಂದ ಗಳಿಂದ ರೆನ್ಶಾ ಬಾಡಿಯನ್ನು ಸಿಕ್ಕ ಸಿಕ್ಕಂತೆ ಸೀಳ್ತಾ ಗಾಯಗೊಳಿಸ್ತಾರೆ ಟ್ರೈನ್ಡ್ ಆರ್ಮಿಗೆ ಏನು ಕೂಡ ಕಡಿಮೆ ಇರದಂತೆ ಆ ಮೂರು ಹೆಲಿಕಾಪ್ಟರ್ಗಳು ಆ ಮನೆಯಲ್ಲೆಲ್ಲ ಸುತ್ತಾಡ್ತಾ ರಿನ್ಶನ್ ಗಾಯಗೊಳಿಸ್ತಾ ಇರ್ತವೆ ರಿನ್ಷಾ ಅವುಗಳನ್ನು ಶೂಟ್ ಮಾಡ್ತಾ ಇದ್ರು ಕೂಡ ಅವು ಗಳಿಂದ ಅಟ್ಯಾಕ್ ಮಾಡ್ತಾನೆ ಇರ್ತವೆ ಇದರಿಂದಾಗಿ ರಿನ್ಷಾಕೆ ಅರ್ಥವಾಗುತ್ತೆ ಅವು ತುಂಬಾ ಪವರ್ಫುಲ್ ಅಂತ ನಂತರ ತ ಮಿರರ್ ನಲ್ಲಿ ತನ್ನ ಗಾಯಗಳನ್ನು ನೋಡ್ಕೊಳ್ತಾ ತನಗಾದಂತ ಗಾಯಗಳನ್ನು ನಿಂದ ತೊಳೆದುಕೊಂಡು ಕೈಗೆ ಬ್ಯಾಂಡೇಜ್ ಅನ್ನ ಕಟ್ಟಿಕೊಳ್ತಾನೆ ನಂತರ ರೆಂಚ ಡೋರ್ ಹತ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಸೋಲ್ಜರ್ಸ್ ಒಂದು ಮಿಸೈಲ್ ಬಾಂಬನ್ನು ಆರಿಸಿ ಆ ಡೋರ್ಗೆ ಒಂದು ರಂಧ್ರವನ್ನ ಕೊರೆದು ಹಾಕ್ತವೆ ತಕ್ಷಣ ಅದರೊಳಗಿಂದ ಒಂದು ಹೆಲಿಕಾಪ್ಟರ್ ನುಗ್ಗಿ ಬರುತ್ತೆ ಸಿಟ್ಟಾಗಿ ಹೋದಂತಹ ರೆಂಚಾ ಅದನ್ನು ಒಂದು ಟವೆಲ್ನಲ್ಲಿ ಸುತ್ತಿಕೊಂಡು ನೆಲಕ್ಕೆ ಅಪ್ಪಳಿಸ್ತಾನೆ ಆದರೂ ಕೂಡ ಅದರೊಳಗೆ ಇದ್ದಂತಹ ಸೋಲ್ಜರ್ಸ್ ಸಾಯದೆ ಹೋಗಿದ್ದರಿಂದ ಅವರನ್ನ ಟಾಯ್ಲೆಟ್ನೊಳಕ್ಕೆ ಹಾಕಿ ಫ್ರೆಶ್ ಮಾಡ್ತಾನೆ ನಂತರ ನಿಂದ ಡೋರ್ ಗೆ ಆಗಿರುವಂತಹ ರಂಧ್ರವನ್ನ ಬಂದ್ ಮಾಡ್ತಾನೆ ಸೋಲ್ಜರ್ಸ್ ಇನ್ನೂ ಕೂಡ ಸಾಯದೆ ಸೌಂಡ್ ಮಾಡ್ತಾ ಇದ್ದಿದ್ದರಿಂದಾಗಿ ರೆನ್ಶಾ ಸಿಟ್ಟಾಗಿ ಹೋಗ್ತಾನೆ ತನ್ನ ಹೇರ್ ಡ್ರೈಯರ್ ಅನ್ನ ಆನ್ ಮಾಡಿ ಆ ಕಮೋಡ್ ನಲ್ಲಿ ಹಾಕ್ತಾನೆ ಆ ಪವರ್ ಶಾಕ್ ಗೆ ಆ ಸೋಲ್ಜರ್ಸ್ ಸತ್ತು ಹೋಗ್ತಾರೆ ಜೊತೆಗೆ ಆ ಮನೆಯಲ್ಲಿ ಕರೆಂಟ್ ಕೂಡ ಕಂಪ್ಲೀಟ್ ಆಫ್ ಆಗಿ ಹೋಗುತ್ತೆ ಇದರಿಂದಾಗಿ ಏನು ಮಾಡೋದಕ್ಕಾಗದಂತಹ ರೆನ್ಷಾ ಈ ರಾತ್ರಿ ಪೂರಾ ವರಕ್ಕೆ ಹೋಗದೆ ಇಲ್ಲೇ ಇರ್ಬೇಕು ಅನ್ಕೊಂಡು ಫಿಕ್ಸ್ ಆಗ್ತಾನೆ ಒಂದು ಸ್ವಲ್ಪ ಸಮಯದ ನಂತರ ಆ ಡೋರ್ನ ಆ ಭಾಗದಲ್ಲಿ ಒಂದಷ್ಟು ನೆರಳುಗಳು ಕಾಣಿಸ್ತವೆ ತಕ್ಷಣ ರೆನ್ಶಾ ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಸೋಲ್ಜರ್ಸ್ ಒಂದು ಸ್ಲಿಪ್ ಅನ್ನ ಕಳಿಸಿರ್ತಾರೆ ಅದರೊಳಗೆ ಸರೆಂಡರ್ ಆಗಿಬಿಡು ಅಂತ ಬರೆದು ಕಳಿಸಿರ್ತಾರೆ ಆ ಸೋಲ್ಜರ್ಸ್ ಬುದ್ಧಿವಂತಿಕೆಯನ್ನು ನೋಡಿದಂತಹ ರೆನ್ಷಾ ಆಶ್ಚರ್ಯಗೊಳ್ತಾನೆ ನಂತರ ಆತ ಅದೇ ಸ್ಲಿಪ್ ಮೇಲೆ ನಿಮ್ಮನ್ನೆಲ್ಲ ಇಲ್ಲೇ ಕಾಲಲ್ಲಿ ತುಳಿದು ಹೊಸಕ್ಕೆ ಯಾಕೆ ಬಿಡ್ತೀನಿ ಅಂತ ಬರೆದು ಸೋಲ್ಜರ್ಸ್ಗೆ ಕಳಿಸ್ತಾನೆ ಒಂದ್ ಸ್ವಲ್ಪ ಕಾಲ ರೂಮ್ ಪ್ರಶಾಂತವಾಗಿರುತ್ತೆ ಹೀಗಾಗಿ ರೆಂಚ ಆ ಟವಲ್ ಅನ್ನ ಪಕ್ಕಕ್ಕೆ ಸರಿಸಿ ಏನಾಗ್ತಿದೆ ಅಂತ ನೋಡಿದಾಗ ಆಲ್ರೆಡಿ ಮಿಲಿಟರಿ ಟ್ಯಾಂಕ್ ಗಳನ್ನ ರೆಡಿ ಮಾಡ್ಕೊಂಡು ಸೋಲ್ಜರ್ಸ್ ತಕ್ಷಣ ಅಟ್ಯಾಕ್ ಮಾಡ್ತಾರೆ ಕಂಟಿನ್ಯೂಯಸ್ ಆಗಿ ಮಿಸೈಲ್ ಗಳನ್ನ ಅರಸ್ತಾ ಆ ಡೋರ್ ಅನ್ನ ಚಿಂದಿ ಓಡಾಯಿಸ್ತಾರೆ ಇದೆಲ್ಲವನ್ನೂ ಕೂಡ ನೋಡಿ ಗಾಬರಿಯಾದಂತಹ ರೆಂಚ ರೆಂಚಾ ಭಯದಿಂದ ಕಿಟಕಿಯಿಂದ ಹೊರಕ್ಕೆ ಬರ್ತಾನೆ ಆತನ ಫ್ಲಾಟ್ ಫೋರ್ಟೀನ್ ಫ್ಲೋರ್ ನಲ್ಲಿ ಇರೋದ್ರಿಂದ ಅಕಸ್ಮಾತ್ ಆಗಿ ಏನಾದ್ರೂ ಕೆಳಕ್ಕೆ ಬಿದ್ರೆ ಮೂಳೆಗಳು ಪುಡಿ ಪುಡಿ ಆಗೋದ್ರಲ್ಲಿ ಡೌಟೇ ಇರಲ್ಲ ಹೀಗಾಗಿ ಆತ ತುಂಬಾ ಹುಷಾರಾಗಿ ನಡೀತಾ ಕಡೆಗೆ ಹೋಗ್ತಾ ಇರಬೇಕಾದ್ರೆ ತಕ್ಷಣ ಹೆಲಿಕಾಪ್ಟರ್ ಒಂದು ಆರಿ ಬರುತ್ತೆ ಮತ್ತು ಮಿಸೈಲ್ ಗಳಿಂದ ರೆನ್ಷನ ಮೇಲೆ ಅಟ್ಯಾಕ್ ಮಾಡತೊಡಗ್ತಾರೆ ಆದ್ರೆ ರೆನ್ಷಾ ತನ್ನ ಹತ್ರ ಇದ್ದಂತ ಗನ್ನಿಂದ ಶೂಟ್ ಆ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿ ಅದರೊಳಗೆ ಇದ್ದಂತ ಸೋಲ್ಜರ್ಸ್ ಕೂಡ ಸತ್ತು ಇದೆಲ್ಲದರಿಂದಾಗಿ ಮತ್ತೆ ತನ್ನ ಮನೆಯೊಳಕ್ಕೆ ಇನ್ನು ಹೊರಗಡೆ ಇದ್ದಂತ ಸೋಲ್ಜರ್ಸ್ ತಮ್ಮ ಟ್ಯಾಂಕ್ ಗಳನ್ನ ರೆಡಿ ಮಾಡಿಕೊಂಡು ರೆನ್ಷಾ ಒಳಕ್ಕೆ ಬಂದ್ರೆ ಅಟ್ಯಾಕ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಇದರಿಂದಾಗಿ ಏನ್ ಮಾಡೋದು ಅರ್ಥವಾಗದಂತಹ ರೆನ್ಷಾ ಅವರನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಒಂದು ಬೊಂಬಿಗೆ ಕಿ ಕೊಟ್ಟು ಅದನ್ನ ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಬಿಡ್ತಾನೆ ಆ ಸೌಂಡ್ ಅನ್ನ ಕೇಳಿ ಅಲ್ಲಿ ಸೋಲ್ಜರ್ಸ್ ಡಿಸ್ಟ್ರಾಕ್ಟ್ ಆಗಿದ್ದರಿಂದ ತಕ್ಷಣ ರೆಂಚಾ ಇಂದಿನಿಂದ ಹೋಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಷ್ಟರಲ್ಲಿ ಹಿಂದಿನಿಂದ ಮತ್ತೊಂದು ಗ್ರೂಪ್ ಸೋಲ್ಜರ್ಸ್ ಜೀಪಲ್ಲಿ ಬಂದವನ ಸುತ್ತ ತಿರುಗುತ್ತಾ ಶೂಟ್ ಮಾಡ್ತಾ ಇರ್ತಾರೆ ತಕ್ಷಣ ರೆಂಚಾ ಲೈಟರ್ ಅನ್ನು ಆನ್ ಮಾಡಿ ಅಲ್ಲಿದ್ದಂಥ ಮಸ್ಕಿಟೋ ಸ್ಪ್ರೇಯನ್ನು ಓಪನ್ ಮಾಡ್ತಾನೆ ಒಂದೇ ಸಾರಿ ಬೆಂಕಿ ಹೊತ್ತಿಕೊಂಡಿದ್ದರಿಂದಾಗಿ ಅಲ್ಲಿದ್ದಂಥ ಸೋಲ್ಜರ್ಸ್ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗ್ತಾರೆ ಹೀಗೆ ರೆಂಚಾ ಆ ಸೋಲ್ಜರ್ಸ್ ಬದುಕಿದ್ದಾಗಲೇ ಅವರ ಮೇಲೆ ಬೆಂಕಿಯ ಜ್ವಾಲಿಯನ್ನೇ ಸೃಷ್ಟಿಸಿ ಅವರನ್ನು ಕೊಂದು ಹಾಕ್ತಾನೆ ಆದರೂ ಕೂಡ ಅವನ ಕೋಪ ಕಡಿಮೆ ಆಗೋದಿಲ್ಲ ಹೀಗಾಗಿ ಅವನು ತನ್ನ ಹತ್ರ ಇದ್ದಂಥ ಚಾಕುವಿನಿಂದ ಅಲ್ಲಿದ್ದಂಥ ಸೋಲ್ಜರ್ಸ್ ಅನ್ನ ತುಂಡು ತುಂಡಾಗಿ ಕತ್ತರಿಸ್ತಾ ತನ್ನ ಕೋಪವನ್ನು ತೀರಿಸಿಕೊಳ್ತಾನೆ ನಂತರ ಫೈರ್ ಸ್ಟ್ರೋಕ್ನಿಂದ ಹೊರಕ್ಕೆ ಬಂದಂತಹ ಸೋಲ್ಜರ್ಸ್ ಟೀಮ್ ಒಂದು ದೊಡ್ಡ ಬಾಕ್ಸ್ ನಿಂದ ಹೊಡೆದು ಕೊಂದು ಹಾಕ್ತಾನೆ ಇದರಿಂದಾಗಿ ಸೋಲ್ಜರ್ಸ್ ಎಲ್ಲರೂ ಕೂಡ ಸತ್ತು ಹೋಗ್ತಾರೆ ಒಂದ್ ವೇಳೆ ಯಾರಾದ್ರೂ ಬದುಕಿರ್ಬೋದು ಅನ್ನುವಂತ ಡೌಟ್ ಬಂದರೂ ಕೂಡ ಅವರನ್ನ ಕೈಯಲ್ಲೇ ಪೀಸ್ ಪೀಸ್ ಮಾಡ್ತಾನೆ ನಂತರ ಎಲ್ಲರೂ ಕೂಡ ಸತ್ತೋಗಿದಾರಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಆ ಟಾಯ್ ಬಾಕ್ಸ್ ಮೇಲೆ ಇದ್ದ ಚೆಕ್ ಮಾಡ್ತಾ ತಾನು ಕೊಂದು ಹಾಕಿರುವಂತ ಸೋಲ್ಜರ್ಸ್ ಅನ್ನ ಒಟ್ಟು ಮಾಡಿ ಎಲ್ಲರೂ ಸತ್ತೋಗಿದಾರಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳತೊಡಕ್ತಾನೆ ನಂತರ ಅವನ ಲೆಕ್ಕವೆಲ್ಲವೂ ಕೂಡ ಕರೆಕ್ಟ್ ಆದ ನಂತರ ಆ ಸತ್ತು ಹೋದ ಸೋಲ್ಜರ್ಸ್ ಅನ್ನ ಒಂದು ಓವನ್ ನಲ್ಲಿ ಹಾಕಿ ಬರ್ನ್ ಮಾಡಿ ಬಿಸಾಕ್ತಾನೆ ಆ ನಂತರ ರಿನ್ಷಾ ಒಂದ್ ಸ್ವಲ್ಪ ಕೂಲ್ ಆಗಿ ರಿಲ್ಯಾಕ್ಸ್ ಆಗೋತಕ್ಕಂತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಏನು ಶಬ್ದವಾದಂತಾಗಿ ಏನು ಅಂತ ನೋಡುವಷ್ಟರೊಳಗೆ ನಿರ್ನೊಳಗೆ ಅಡಗಿದ್ದಂತ ಯಾರೋ ರಿನ್ಶಾನ ಕೈಯನ್ನ ಸೇಳ್ತಾರೆ ಹೀಗಾಗಿ ರೆನ್ಷಾ ಪೂಲ್ ನಿಂದ ಹೊರಕ್ಕೆ ಬಂದು ಯಾರು ಅಂತ ನೋಡಿದಾಗ ಯಾರು ಕೂಡ ಕಾಣಿಸೋದಿಲ್ಲ ರಿನ್ಶಾನ ಕೈಗೆ ತುಂಬಾ ಬಲವಾದ ಗಾಯವೇ ಆಗಿರುತ್ತೆ ಹೀಗಾಗಿ ಆತ ಫಸ್ಟ್ ಏಡ್ ಅನ್ನ ಮಾಡಿಕೊಂಡು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಬೇಕಂದ್ರೆ ಈ ಫ್ಲಾಟ್ ನಿಂದ ಹೊರಕ್ಕೆ ಹೋಗ್ಬೇಕು ಅಂದ್ಕೊಳ್ತಾನೆ ನಿಧಾನವಾಗಿ ಆತ ಹೊರಕ್ಕೆ ಬಂದು ಯಾರಿಗೂ ಕೂಡ ಗೊತ್ತಾಗದಂತೆ ಲಿಫ್ಟನ್ನ ಸೇರಿಕೊಳ್ತಾನೆ ಆದ್ರೆ ಲಿಫ್ಟ್ ಡೋರ್ ಕ್ಲೋಸ್ ಆಗುತ್ತಲೇ ಆ ಲಿಫ್ಟ್ ನೊಳಗಿನ ಬಟನ್ ಪ್ಯಾನೆಲ್ ಸುಟ್ಟು ಹೋಗಿ ಲೈಟ್ಸ್ ಎಲ್ಲವೂ ಕೂಡ ಆಫ್ ಆಗಿ ಹೋಗ್ತವೆ ಅಂಡ್ ಲಿಫ್ಟ್ ಕೂಡ ಸ್ಟ್ರಕ್ ಆಗಿ ಹೋಗುತ್ತೆ ಇದರಿಂದಾಗಿ ರೆಂಚಾ ಹೊರಕ್ಕೆಲ್ಲೂ ಕೂಡ ತಪ್ಸ್ಕೊಂಡು ಹೋಗೋದಕ್ಕಾಗಲ್ಲ ಇಮಿಡಿಯೇಟ್ ಆಗಿ ಟಾರ್ಚ್ ಅನ್ನು ಆನ್ ಮಾಡಿ ಆ ಬಟನ್ ಪ್ಯಾನಲ್ ಅನ್ನು ನೋಡ್ತಾ ಇರಬೇಕಾದ್ರೆ ಅದರೊಳಗೆ ಒಬ್ಬ ಕಮಾಂಡರ್ ಟಾಯ್ ಕಾಣಿಸ್ತಾನೆ ಆ ಸೋಲ್ಜರ್ ಬೇರೆಯವರಿಗಿಂತ ತುಂಬಾ ಡಿಫರೆಂಟ್ ಆಗಿ ಕಾಣಿಸ್ತಾನೆ ರೆಂಚನ್ ಲಿಫ್ಟ್ ನಲ್ಲಿ ಸಿಕ್ಕಾಕೊಳ್ಳುವಂತೆ ಮಾಡಿ ಆತ ಅಲ್ಲಿಂದ ಮೇಲೆ ಕೆತ್ತಿ ಹೊರಟು ಹೋಗ್ತಾನೆ ಇದರಿಂದಾಗಿ ಗಾಬರಿಯಾದ್ರೂ ಕೂಡ ರೆಂಚಾ ತಾನು ಈ ಲಿಫ್ಟ್ ಅಲ್ಲೇ ಸಿಕ್ಕಾಕೊಳ್ಬಾರ್ದು ಅನ್ಕೊಂಡು ಆತ ಕೂಡ ಮೇಲಕ್ಕೆ ಬಂದು ಪಕ್ಕದಲ್ಲಿ ಹೋಗ್ತಾ ಇದ್ದಂತ ಲಿಫ್ಟ್ ಮೇಲೆ ಆರ್ತಾನೆ ಅಂಡ್ ಸೀಲಿಂಗ್ ಅನ್ನು ಓಪನ್ ಮಾಡಿ ಆ ಲಿಫ್ಟ್ ನ ಒಳಕ್ಕೆ ಎಂಟರ್ ಆಗ್ತಾನೆ ಫೈನಲಿ ಆತ ಒಂದು ಸೇಫ್ ಆದಂತ ಲಿಫ್ಟ್ ಸೇರ್ಕೊಂಡೆ ಅಂತ ಹ್ಯಾಪಿಯಾಗಿ ಫೀಲ್ ಆಗಿ ಆ ಲಿಫ್ಟ್ ನ ಡೋರ್ ಅನ್ನು ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಕಮಾಂಡರ್ ಟಾಯ್ ಕೂಡ ಆ ಎಂಟರ್ ಆಗ್ತಾನೆ ಅಂಡ್ ಆ ಕಮಾಂಡರ್ ಎತ್ತಿ ಅವನ ಮೇಲೆ ನಾನ್ ಸ್ಟಾಪ್ ಆಗಿ ಚುಚ್ಚುತ್ತಾ ಇರ್ತಾನೆ ಆದ್ರೆ ಸೈಜ್ ಡಿಫರೆನ್ಸ್ ನಿಂದಾಗಿ ರಿನ್ಶಾಗೆ ಅಷ್ಟು ದೊಡ್ಡ ಗಾಯವೇನೂ ಆಗೋದಿಲ್ಲ ಇದರಿಂದಾಗಿ ಸಿಟ್ಟಾದಂತಹ ಆದಂತಹ ರಿನ್ಷಾ ಆ ಕಮಾಂಡರ್ ಬೊಂಬೆನ ಪಕ್ಕಕ್ಕೆ ತಳ್ಳಿ ಆಗ ತಾನೇ ಕ್ಲೋಸ್ ಆಗ್ತಾ ಇರುವಂತಹ ಲಿಫ್ಟ್ ನ ಡೋರಿಗೆ ಆ ಕಮಾಂಡರ್ ಬೊಂಬೆ ತಲೆಯನ್ನು ಕೊಟ್ಟು ಕುಂದು ಹಾಕ್ತಾನೆ ನಂತರ ರೆನ್ಷಾ ಆ ಕಮ್ಯಾಂಡರ್ ಸತ್ತೋದ ಅಂತ ಖುಷಿ ಆಗ್ತಾ ಇರಬೇಕಾದ್ರೆ ಅದರ ಬಾಡಿ ಒಂದು ಬೀಪ್ ಸೌಂಡ್ ಕೇಳಿಸ ತೊಡಗುತ್ತೆ ಅದೇನಿರಬಹುದು ಅನ್ಕೊಂಡು ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡಿದಾಗ ಅದಕ್ಕೆ ಒಂದು ಬಾಂಬ್ ಅಟ್ಯಾಚ್ ಆಗಿರುತ್ತೆ ಅದನ್ನು ನೋಡಿ ಏನೂ ಮಾಡಲಾಗದಂತಹ ರೆನ್ಷಾ ತನ್ನ ಪ್ರಾಣದ ಮೇಲಿನ ಆಸೆಯನ್ನ ಬಿಟ್ಟು ಬಿಡ್ತಾನೆ ತಕ್ಷಣ ಬಾಂಬ್ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ರೆನ್ಷಾ ಲಿಫ್ಟ್ನೊಳಗೆ ಸತ್ತು ಹೋಗ್ತಾನೆ ಕಟ್ ನಾವು ಆ ಟಾಯ್ ಬಾಕ್ಸ್ ಅನ್ನು ನೋಡ್ತೇವೆ ಅಂಡ್ ಅದರ ಮೇಲೆ ಪ್ಲಸ್ ಬೋನಸ್ ಸರ್ಪ್ರೈಸ್ ಅಂತ ಇರುತ್ತೆ ಆ ಸ್ಟಿಕ್ಕರ್ ಅನ್ನ ಓಪನ್ ಮಾಡಿದಾಗ ಅದರ ಮೇಲೆ ಆ ಬಾಕ್ಸ್ ಅನ್ನು ಪರ್ಚೇಸ್ ಮಾಡಿದ್ರೆ ಬೋನಸ್ ಆಗಿ ಒಬ್ಬ ಕಮ್ಯಾಂಡೋ ಮತ್ತು ಒಂದು ಥರ್ಮೋ ನ್ಯೂಕ್ಲಿಯರ್ ಬಾಂಬನ್ನು ಕೂಡ ಕೊಡಲಾಗಿದೆ ಅಂತ ಬರ್ದಿರುತ್ತೆ ಅಂಡ್ ಫೈನಲಿ ರೆನ್ಷಾ ಮನೆಯೊಳಗೆ ಆತ ತಂದಿದ್ದಂತ ಗ್ರೀನ್ ಫೆರಿ ಬೊಂಬೆಯು ಕೂಡ ನಿಧಾನವಾಗಿ ತಿಳಿತಾ ಇರುತ್ತೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ